ಹಾಯ್ ಎವ್ರಿವನ್, ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಕಾಗುವ ಪದಾರ್ಥಗಳು: ಹಸಿ ಕೊಬ್ಬರಿ 2 ಸ್ಪೂನ್, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ನಾನು ಕೊತ್ತಂಬರಿ ಸೊಪ್ಪು ಪುದೀನನ ಹಚ್ಚಿಟ್ಕೊಂಡಿದ್ದೀನಿ. 2 ಟೊಮೊಟೊ, 1 ಈರುಳ್ಳಿ, ಉಪ್ಪು, ಮೊಸರು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮೂರನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅರಶಿನ, ಪಲಾವ್ ಎಲೆ, ಸೋಂಪು ಎಲ್ಲ ಇದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಕರಿಬೇವು, ಮಶ್ರೂಮ್, ಎಣ್ಣೆ. ಇವಾಗ 3-4 ಟೇಬಲ್ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸಾಸಿವೆ, ಪಲಾವ್ ಎಲೆ, ಕರಿಬೇವು, ಈರುಳ್ಳಿ. ಇವಾಗ ಇದು ಸ್ವಲ್ಪ ಫ್ರೈ ಆಗೋವರೆಗೆ ವೇಟ್ ಮಾಡೋಣ. ನೋಡಿ, ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಅಲ್ವಾ. ಇವಾಗ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಮತ್ತು ಇದು ರುಬ್ಬಿಟ್ಕೊಂಡಿದ್ವಲ್ವ ನಾವು, ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಶಿನ, ನೋಡಿ ಇವಾಗ ಇದಕ್ಕೆ ನಾನು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. 4 ಟೇಬಲ್ಸ್ಪೂನ್ ಮೊಸರು ಹಾಕಿದ್ದೀನಿ. ಇವಾಗ ನಾವು ಸ್ಟೌವ್ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ. ನೋಡಿ, ಇವಾಗ ಇದು ಟೊಮೊಟೊ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗಿದೆ ಅಲ್ವಾ. ಇವಾಗ ನಾನು ಮಶ್ರೂಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಇವಾಗ ನಾವು ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ 5 ಮಿನಿಟ್ಸ್ ಆದಮೇಲೆ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ, ಮಶ್ರೂಮ್ ಕಲರ್. ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ಬಿಟ್ಕೊಂಡು ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಇವಾಗ ನೋಡಿ, ನಾವು ಇದು ರುಬ್ಕೊಂಡಿರೋದು ಹಾಕಿದ್ವಲ್ಲ, ಇದು ಹಾಕಿದ ತಕ್ಷಣವೇ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬಾರ್ದು. ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಇದರಲ್ಲಿ ಚೆನ್ನಾಗಿ, ಈ ಗ್ರೇವಿ ಜೊತೆ ಸ್ವಲ್ಪ ಬೇಯಬೇಕು. ಮತ್ತೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನು ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇವಾಗ ನೋಡಿ, ಕರೆಕ್ಟಾಗಿ 1 ಇಡಿ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ, ಯಾಕಂದರೆ ನಾನು ಆವಾಗಲೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಲ್ವಾ ಅದಕ್ಕೆ. ಇವಾಗ ನೋಡಿ, ಇದು ನೀರು ಚೆನ್ನಾಗಿ ಕುದೀತಾ ಇದೆಯಲ್ವಾ. ಇವಾಗ ನಾವು ಅಕ್ಕಿ ಇವಾಗ ಕುದೀತಾ ಇದೆಯಲ್ವಾ ನೀರು ಚೆನ್ನಾಗಿ. ಇವಾಗ ನಾವು ಅಕ್ಕಿ ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ನಾವು ಅಕ್ಕಿ ಹಾಕಿದ್ವಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಆಗಿದೆಯಲ್ವಾ ನೋಡ್ಕೊಳ್ಳೋಣ. ಆಗಿದೆ. ಇವಾಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಇವಾಗ ನಾವು ಇದು ಓಪನ್ ಮಾಡೋಣ. ಇದಕ್ಕೆ ನಾವು ಇದಕ್ಕೆ ನಾವು 1-2 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋಣ.